ಬಹುಪಾಲು ಮಾಧ್ಯಮಗಳಲ್ಲಿ ಈ ಸಂಗತಿ ಚರ್ಚೆ ಆಗ್ತಿದೆ. ಬಿಜೆಪಿಯ ಕೋರ್ ಕಮಿಟಿ ಸಭೆ ಏನು ನಡೀತಿದೆ ದೆಹಲಿಯಲ್ಲಿ, ಅಲ್ಲಿ ಈ ನಾಡಿನಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂತಹ ಛಲದಂಕಮಲ್ಲ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಅಪಮಾನ ಮಾಡಿದ್ದಾರೆ. ನೋಡಿ, ಬಿಜೆಪಿಯ ಒಳಗಿರ್ತಕ್ಕಂತಹ ಬಿ ಎಸ್ ವೈ ಅನ್ನ ವಿರೋಧಿಸುವಂತಹ ಟೀಮ್ ಬಿ ಟಿ ಬಿ ಎಸ್ ವೈರನ್ನ ಹೊರಗಿಟ್ಟು ಸೀಕ್ರೆಟ್ ಸಭೆ ನಡೆಸಿದೆ. ಯಾರ್ಯಾರಿದ್ರು? ಪ್ರಹ್ಲಾದ್ ಜೋಶಿ ಅವರಿದ್ರು, ಬಿ ಎಲ್ ಸಂತೋಷ್ ಇದ್ರು, ಬಸವರಾಜ್ ಬೊಮ್ಮಾಯಿ ಅವರಿದ್ರು, ನಳಿನ್ ಕುಮಾರ್ ಕಟೀಲ್ ಅವರಿದ್ರು. ಇವ್ರು ಯಾರು ಕೂಡ ಎರಡು ಕ್ಷೇತ್ರ ಗೆಲ್ಲಿಸುವಂತಹ ಕೆಪಾಸಿಟಿ ಇದೆಲ್ಲ ತಮ್ ತಮ್ ಕ್ಷೇತ್ರ ಗೆಲ್ಲೋದಕ್ಕೂ ಕೂಡ ಪಕ್ಷವನ್ನ, ಪಕ್ಷದ ಹಿರಿಯ ನಾಯಕರನ್ನ ಮತ್ತು ಸ್ಟಾರ್ ಪ್ರಚಾರಕ ಮಾಸ್ ಲೀಡರ್ ಯಡಿಯೂರಪ್ಪ ಅವರನ್ನ ನೆಚ್ಚಿಕೊಂಡಿರುವಂತವ್ರು. ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಒಂದು ಗ್ರಾಮ ಪಂಚಾಯತಿ ಗೆಲ್ಲೋದಕ್ಕೂ ಕಷ್ಟವಾಗತ್ತೆ. ಅಂತಹ ನಾಯಕರು ಯಡಿಯೂರಪ್ಪ ಅವರನ್ನ ಹೊರಗಿಟ್ಟು ಸಭೆ ನಡೆಸಿದ್ದಾರೆ. ಯಾಕೆ? ಬಿ ವೈ ವಿಜಯೇಂದ್ರ ಅವರನ್ನ ಬಲಿ ಪಶು ಮಾಡಲಿಕ್ಕೆ. ಯಾಕಂದ್ರೆ ಶಿಕಾರಿಪುರ ಕ್ಷೇತ್ರ ಗೆಲ್ಲುವಂತಹ ಕ್ಷೇತ್ರ, ಆ ಕ್ಷೇತ್ರವನ್ನ ಯಾರಾದರೂ ಪ್ರಭಾವಿ ನಾಯಕರಿಗೆ, ಆರ್ ಎಸ್ ಎಸ್ ನಾಯಕರಿಗೆ, ಒಂದು ಹಂತಕ್ಕೆ ಬಿ ಎಲ್ ಸಂತೋಷ್ ಅವರಿಗೆ ಆ ಟಿಕೆಟ್ ಕೊಡೋಣ ಅನ್ನುವಂತಹ ಚರ್ಚೆ ನಡೀತಿದೆ. ವರುಣಗೆ ಸಿದ್ದರಾಮಯ್ಯ ಅವರ ವಿರುದ್ಧ ವಿಜಯೇಂದ್ರ ಅವರನ್ನ ಕಟ್ಟಿ ಹಾಕ್ಬಿಡೋಣ, ಆ ಮೂಲಕ ಅವರನ್ನ ಬಲಿ ಪಶು ಮಾಡೋಣ. ಆರಂಭದಲ್ಲೇ ಮೊಳಕೆಯನ್ನು ಚೂಟ್ ಬಿಸಾಕ್ಬಿಟ್ರೆ ರಾಜ ಹುಲಿಯ ಸಂತತಿ ಯಾವುದೂ ಕೂಡ ನಮ್ಮ ವಿರುದ್ಧ ಅಬ್ಬರಿಸೋದಿಲ್ಲ. ಆಗ ಆಡಿದ್ದೆ ಆಟ, ಊಡಿದ್ದೆ ಲಗ್ಗೆ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮೀಟಿಂಗ್ ನಡೆದಿದೆ ಅನ್ನುವಂಥದ್ದು. ಸುಲಭಕ್ಕೆ ಗೆಲ್ಲುವಂತಹ ಕ್ಷೇತ್ರಗಳಿಗೆ ಮಾತ್ರ ಆರ್ ಎಸ್ ಎಸ್ ನ ನಾಯಕರು ಬೇಕು. ಗುದ್ದಾಡಿ ಹೋರಾಟ ಮಾಡಿ ಗೆಲ್ಲುವಂತಹ ಕ್ಷೇತ್ರಗಳಿಗೆ ತುರುಸಿನ ಫೈಟ್ ಕೊಟ್ಟು ವಿರೋಚಿತ ಗೆಲುವನ್ನು ಪಡೆಯುವಂತಹ ಕ್ಷೇತ್ರಗಳಿಗೆ ವಿಜಯೇಂದ್ರ ಬೇಕು ಅನ್ನೋದಾದ್ರೆ ಬಿ ಎಲ್ ಸಂತೋಷ್ ಟೀಮ್ ಮಾಡ್ತಿರುವಂತಹದ್ದೇನು? ಇದೆಲ್ಲವನ್ನ ನೋಡ್ತಿರುವಂತಹ ಯಡಿಯೂರಪ್ಪ ಅವರು ಸುಮ್ಮನೆ ಕೋರೋದಿಲ್ಲ. ಇವತ್ತು ಸಂಜೆ ಅಥವಾ ನಾಳೆ ಟಿಕೆಟ್ ಘೋಷಣೆ ಆಗುತ್ತೆ. ಒಂದು ವೇಳೆ ವಿಜಯೇಂದ್ರ ಅವರನ್ನ ವರುಣಕ್ಕೆ ತಂದು ಸಂಸ್ಥಾಪಿಸಿದ್ರೆ ಅಥವಾ ವರುಣಕ್ಕೂ ಕೊಟ್ಟು ಶಿಕಾರಿಪುರ ಕೊಟ್ರೆ ಯಡಿಯೂರಪ್ಪ ಅವರು ಸುಮ್ಮನೆ ಕೋರೋದಿಲ್ಲ. ಮತ್ತೆ ಮಹಾಮೌನಕ್ಕೆ ಶರಣಾಗ್ತಾರೆ. ಅಷ್ಟೇ ಅಲ್ಲ, ಸೈಲೆಂಟ್ ಗೇಮ್ ಮೂಲಕ ಬಿಜೆಪಿಗೆ ಬಹುದೊಡ್ಡ ಪಾಠ ಕಲಿಸಲಿಕ್ಕೆ ಖುದ್ದು ಯಡಿಯೂರಪ್ಪ ಅವರು ಕೂಡ ತೊಡೆ ತಟ್ಟಿ ನಿಲ್ಲುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ನೋಡಿ, ಬಹುಪಾಲು ಮಾಧ್ಯಮಗಳು ಒಂದು ಪವರ್ ಟಿವಿಯ ಒಂದು ಗ್ರಾಫಿಕ್ಸ್ ಪ್ಲೇಟ್ ಅನ್ನು ನೋಡಿದ್ರೆ, ಬ್ರೇಕಿಂಗ್ ಪ್ಲೇಟ್ ಅನ್ನು ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಡಿಯೂರಪ್ಪ ಅವರನ್ನ ಹೊರಗಿಟ್ಟು ಬಿ ಟೀಮ್ ಪ್ರತ್ಯೇಕ ಸಭೆ ಅನ್ನುವಂಥದ್ದನ್ನು ಹಾಕಿದ್ದಾರೆ. ಅಲ್ಲಿಗೆ ಈ ರಾಜ್ಯದಲ್ಲಿ ಎರಡಂಕಿಯ ಪಕ್ಷವನ್ನು ಅಧಿಕಾರದ ಗದ್ದುಗೆಗೆ ತಂದು ಕೂರಿಸಿದ್ದಂತಹ ಛಲದಂಕಮಲ್ಲ ಯಡಿಯೂರಪ್ಪ ಅವರಿಗೆ ಡೆಲ್ಲಿಯಲ್ಲಿ ಯಾಕೆ ಈ ರೀತಿ ಅಪಮಾನ ಮಾಡ್ತಿದ್ದಾರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು? ಅದಕ್ಕೆ ಬಿ ಎಲ್ ಸಂತೋಷ್ ಟೀಮ್ ಬೆಂಬಲವಾಗಿ ನಿಂತಿದೆಯಲ್ಲ, ನಾಳೆ ಈ ನಾಯಕರನ್ನ ಗೆಲ್ಲಿಸ್ತಾರ ಕನ್ನಡಿಗರು? ಇಂತಹ ಒಂದು ರೀತಿಯಲ್ಲಿ ರಾಜಾವುಲಿ ರೊಚ್ಚಿಗೆದ್ರೆ ಏನಾಗುತ್ತೆ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಒತ್ತಿ.